ವೀಕ್ಷಕರೇ ಹೇಗಿದ್ದೀರಾ? ಸೊ ಇವತ್ತು ನೋಡೋಣ ಟೆಕ್ ನ್ಯೂಸ್ ಏನೇನಿದೆ ಅಂತ. ಲೇಟೆಸ್ಟ್ ನ್ಯೂಸ್ ಜಸ್ಟ್ ಫ್ಯೂ ಅವರ್ಸ್ ಆಗೋ ಅಪ್ಡೇಟ್ಸ್ ಆಗಿದೆ. ಸೊ ಕೆಲವು ಬಿ ಎಸ್ ಎನ್ ಎಲ್ ರಿಲೇಟೆಡ್ ತುಂಬ ಇಂಪಾರ್ಟೆಂಟ್ ಅಪ್ಡೇಟ್ಸ್ ಬಂದಿದೆ. ಸೊ ಅದನ್ನು ಕೂಡ ಹೇಳ್ತೀನಿ ಅಟ್ ದಿ ಎಂಡ್ ಆಫ್ ದಿ ವಿಡಿಯೋ. ಸೊ ವಿಡಿಯೋನ ಕಂಪ್ಲೀಟ್ ನೋಡೋದನ್ನು ಮರಿಬೇಡ್ರಿ. ಒಂದು 5 ಇಂಟ್ರೆಸ್ಟಿಂಗ್ ಟೆಕ್ನಾಲಜಿ ನ್ಯೂಸ್ ಅಪ್ಡೇಟ್ಸ್ ಇದೆ ನಿಮಗೆ. ಸೊ ಮೊದಲನೇ ನ್ಯೂಸ್ ನೋಡೋದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಹೊಸದಾಗಿದ್ದರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡೋದನ್ನು ಮರಿಬೇಡ್ರಿ. ಹಾಗೆ ನೋಟಿಫಿಕೇಶನ್ ಬೆಲ್ ಮೇಲೆ ಹಾಗೆ ಕ್ಲಿಕ್ ಮಾಡಿದರೆ ನಿಮಗೆ ವಿಡಿಯೋಸ್ ಹಾಕಿದ ತಕ್ಷಣ ಟಿಂಗ್ ಅಂತ ನಿಮಗೆ ಇನ್ಫಾರ್ಮೇಶನ್ ಬರುತ್ತೆ. ಸೊ ಅಲ್ಲಿಂದ ನೋಡಬಹುದು ಇಮಿಡಿಯೇಟ್ ಆಗಿ ವಿಡಿಯೋ. ಸೊ ಈ ತರ ಇಂಟ್ರೆಸ್ಟಿಂಗ್ ವಿಡಿಯೋಸ್ ಹಾಗೆ ಲೈಕ್ ಅಂಡ್ ಶೇರ್ ಮಾಡೋದನ್ನ ಮರಿಬೇಡ್ರಿ. ಸೊ ಮೊದಲನೇ ನ್ಯೂಸ್ ಬಂದ್ಬಿಟ್ಟು ಎಲ್ ಜಿ ಕಡೆಯಿಂದ. ಸೊ ಎಲ್ ಜಿ ಸ್ಟ್ರೆಚಬಲ್ ಡಿಸ್ಪ್ಲೇಸ್ ಬಿಡುಗಡೆ ಮಾಡಿದ್ದಾರೆ. ಸೊ 2022 ಅಲ್ಲಿ ಆಲ್ರೆಡಿ ಅವರು ತೋರಿಸಿದ್ರು, ಅಂದ್ರೆ ಇಂಟರ್ನ್ಯಾಷನಲ್ ಮೊಬೈಲ್ ಕಾಂಗ್ರೆಸ್ ಅಂತ ಅಥವಾ ಮೊಬೈಲ್ ವರ್ಲ್ಡ್ ಕಾಂಗ್ರೆಸ್ ಅಲ್ಲಿ. ಸೊ ಯೂಶಲಿ ಸ್ಪೇನ್ ಅಲ್ಲಿ ನಡುತ್ತೆ ಅದು, ವರ್ಷ ವರ್ಷ ಲೇಟೆಸ್ಟ್ ಟೆಕ್ನಾಲಜಿ ಏನಿರುತ್ತೆ ಅಲ್ಲಿ ಡಿಸ್ಪ್ಲೇ ಮಾಡ್ತಾರೆ. ಸೊ ಎಲ್ ಜಿ ಅವರು ಅಲ್ಲಿ ತೋರಿಸಿದ್ರು ಈ ತರ ಸ್ಟ್ರೆಚಬಲ್ ಡಿಸ್ಪ್ಲೇಸ್, ಫೋಲ್ಡೆಬಲ್ ಅಂತ ನಾವು ನೋಡಿದೀವಿ. ಬಟ್ ಸ್ಟ್ರೆಚಬಲ್ ಯಾಕಂತ ಇದೀನಿ ಆಗ್ಲಿಲ್ಲ ಅಂದ್ರೆ, ಸೊ ಇದು ಎಷ್ಟು ಸ್ಟ್ರೆಚಬಲ್ ಇರುತ್ತೆ ಅಂದ್ರೆ ವೆರಿ ಫ್ಲೆಕ್ಸಿಬಲ್, ವೆರಿ ಥಿನ್ ಇರುತ್ತೆ ಡಿಸ್ಪ್ಲೇ. ಸೊ ಇದು ಅವಾಗ ತೋರಿಸಿದಾಗ ಏನಾಯ್ತು, 2 ಅಲ್ಲಿ ಅಷ್ಟು ಡೆವಲಪ್ಮೆಂಟ್ ಏನು ಕಂಡು ಬಂದಿಲ್ಲ. ಆಮೇಲೆ ಅವರಾಗಿ ನಾವು ಇಲ್ಲ ಇನ್ನೂ ಇಷ್ಟು ಇಂಪ್ರೂವ್ ಮಾಡ್ತಾ ಇದೀವಿ, ಯಾಕಂದ್ರೆ ಲಾಂಗ್ ಟರ್ಮ್ ರಿಲಯಬಿಲಿಟಿ ಬೇಕು. ನಾವೇನೋ ಈಗ ಸ್ಟ್ರೆಚಬಲ್ ಡಿಸ್ಪ್ಲೇಸ್ ಇದೆ, ಹೊಸ ಇದೆ ಅಂತ ತೋರಿಸಿ ನಾವು ಪ್ರೊಡಕ್ಷನ್ ಅಲ್ಲಿ ಹಾಕ್ಬಿಟ್ರೆ, ಸೊ ಇಲ್ಲೆಲ್ಲ ಬೇರೆ ಕಂಪ್ನೀಸ್ ಎಲ್ಲ ಅದನ್ನ ತಗೊಂಡು ಹೊಸ ಹೊಸ ಪ್ರೊಡಕ್ಟ್ಸ್ ನ ಮಾಡಿ ಯೂಸರ್ಸ್ ಕೊಟ್ಟರಲ್ಲಿ ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗಿಬಿಟ್ರೆ ಅದನ್ನ ರೆಕ್ಟಿಫೈ ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ಹಾಗಾಗಿ ಇದನ್ನ ಬ್ಯಾಕ್ಗ್ರೌಂಡ್ ಬಿಹೈಂಡ್ ದಿ ಸೀನ್ಸ್ ಅಲ್ಲಿ ತುಂಬಾ ಅಷ್ಟು ದಿನ ಟೆಸ್ಟ್ ಮಾಡಿ ಅವರು ಹೊರಗಡೆ ಬಿಡುಗಡೆ ಮಾಡ್ತಾರೆ. ಸೊ ಅದನ್ನೇ ಈಗ 2024 ಅಲ್ಲಿ ಮೊನ್ನೆ ಎಲ್ ಜಿ ಅವರು ಡಿಸ್ಪ್ಲೇ ಮಾಡಿದ್ದಾರೆ. ಸ್ಟ್ರೆಚಬಲ್, ಎಷ್ಟು ಸ್ಟ್ರೆಚಬಲ್ ಅಂದ್ರೆ ಅಪ್ ಟು 50% ಸ್ಟ್ರೆಚ್ ಮಾಡಬಹುದು, ಅಂದ್ರೆ ಈ ತರ ಎಳಿಬಹುದು ನೀವು ಡಿಸ್ಪ್ಲೇನ, ಅಷ್ಟು ಥಿನ್ ಆಗಿದೆ. ಸೊ ಇದೆಲ್ಲ ಎಲ್ಲಿ ಯೂಸ್ ಮಾಡಬಹುದು ಅಂದ್ರೆ ಕ್ಲೋತಿಂಗ್ ಇಂಡಸ್ಟ್ರಿಯಲ್ಲಿ ಯೂಸ್ ಮಾಡಬಹುದು, ವೇರಿಯಬಲ್ಸ್ ಅಲ್ಲಿ ಯೂಸ್ ಮಾಡಬಹುದು, ಆಮೇಲೆ ಫೈರ್ ಫೈಟರ್ಸ್ ಎಮರ್ಜೆನ್ಸಿ ರಿಯಲ್ ಟೈಮ್ ಇನ್ಫಾರ್ಮೇಶನ್ ಬೇಕಂದ್ರೆ ಸೊ ಅವರು ಕ್ಲೋತಿಂಗ್ ಅಲ್ಲಿ ಅಡಾಪ್ಟ್ ಮಾಡ್ಕೋಬಹುದು. ಆಟೋಮೊಬೈಲ್ ಅಲ್ಲಿ ಕೂಡ ನಿಮಗೆ ಮುಂದಿನ ದಿನಗಳಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ. ಸೊ ಇದು ಲೇಟೆಸ್ಟ್ ಡೆವಲಪ್ಮೆಂಟ್. ನೆಕ್ಸ್ಟ್ ಇಯರ್ 2025 ಅಲ್ಲಿ ಈ ತರ ಡಿಸ್ಪ್ಲೇ ಎಲ್ಲೆಲ್ಲಿ ಯೂಸ್ ಮಾಡಿದೆ ಅಂತ ನಾವು ಈಸಿಯಾಗಿ ನೋಡಬಹುದು. ಸೊ ಮೊದಲನೇ ನ್ಯೂಸ್ ಎಲ್ ಜಿ ಕಡೆಯಿಂದ ಆಯ್ತು. ಎರಡನೇ ನ್ಯೂಸ್ ಬಂದ್ಬಿಟ್ಟು ಯೂಟ್ಯೂಬ್ ಅವರು ಹೊಸ ಫೀಚರ್ ಬಿಟ್ಟಿದ್ದಾರೆ. ಸೊ ಬೇಸಿಕಲಿ ಇಷ್ಟು ದಿನ ನಾವು ಏನ್ ಮಾಡ್ತಿದ್ವಿ, ಜಸ್ಟ್ ನಾರ್ಮಲ್ ಆಗಿ ಈ ತರ ಇಟ್ಕೊಂಡು ವರ್ಟಿಕಲ್ ಇಟ್ಕೊಂಡು ನಾವು ವಿಡಿಯೋಸ್ ನೋಡ್ಬೇಕಾರೆ ಮೇಲ್ಗಡೆ ಸ್ಮಾಲ್ ಸ್ಕ್ರೀನ್ ಅಲ್ಲಿ ವಿಡಿಯೋ ಕಾಣಿಸಿತ್ತು, ಕೆಳಗಡೆ ಎಲ್ಲ ಕಾಮೆಂಟ್ಸ್ ಡಿಸ್ಕ್ರಿಪ್ಷನ್ ಈ ತರ ಬರ್ತಿತ್ತು. ಸೊ ಇಲ್ಲಿ ಯೂಶಲಿ ಏನಿತ್ತು, ಮೇಲ್ಗಡೆ ನಾವು ಈ ತರ ಸ್ವೈಪ್ ಮಾಡಿದ ತಕ್ಷಣ ಫುಲ್ ಸ್ಕ್ರೀನ್ ಮೋಡಿಗೆ ಹೋಗ್ತಿತ್ತು, ಅಂದ್ರೆ ಜೆಸ್ಚರ್ ಯೂಸ್ ಮಾಡ್ತಾ ಇದ್ವಿ ಅಲ್ಲಿ, ಹೌದಾ? ಸೊ ಈಗ ಏನ್ ಮಾಡಿದ್ದಾರೆ, ಐ ಥಿಂಕ್ ಫ್ಯೂ ಡೇಸ್ ಅಲ್ಲಿ ನಿಮಗೆಲ್ಲ ಅಪ್ಡೇಟ್ಸ್ ಬರಬಹುದು. ಅದು ಈವನ್ ಕೆಲವು ಯೂಸರ್ಸ್ ಕೊಟ್ಟು ಫೀಡ್ಬ್ಯಾಕ್ ಎಲ್ಲ ಟೆಸ್ಟ್ ಮಾಡ್ತಾ ಇದ್ದಾರೆ, ಅಂದ್ರೆ ಎಷ್ಟು ಮಟ್ಟಿಗೆ ನಮ್ಮ ಮೆಮೊರಿನ ಯೂಸ್ ಮಾಡಿಕೊಂಡು ಅದು ಫೀಚರ್ ಹೊಸದಾಗಿ ಬಂದಿದೆ ಅದನ್ನ ಅಡಾಪ್ಟ್ ಮಾಡ್ಕೋತೀವಿ ಅಂತ ನೋಡ್ತಾ ಇದ್ದಾರೆ. ಸೊ ಎಲ್ಲರೂ ಎಕ್ಸೆಪ್ಟ್ ಮಾಡಿದ್ರೆ ಅದು ಎಲ್ಲ ಯೂಸರ್ಸ್ಗೂ ಪಬ್ಲಿಕ್ ಆಗಿಬಿಡ್ತಾರೆ. ಬೇಸಿಕಲಿ ಏನ್ ಇವಾಗ ಹೊಸ ಫೀಚರ್ ಅಂದ್ರೆ, ನಾವು ಫುಲ್ ಸ್ಕ್ರೀನ್ ಮೋಡ್ ಅಲ್ಲಿ ವಿಡಿಯೋಸ್ ನೋಡ್ಬೇಕಾದ್ರೆ ನೆಕ್ಸ್ಟ್ ವಿಡಿಯೋ ಅಥವಾ ಬ್ಯಾಕ್ ಏನಾದ್ರು ಹೋಗ್ಬೇಕಂದ್ರೆ ನೀವು ಜಸ್ಟ್ ಸ್ಕ್ರೋಲ್ ಮಾಡ್ತಾ ಹೋಗ್ಬಹುದು. ಸೊ ಸ್ಕ್ರೋಲ್ ಮಾಡ್ದಂಗೆಲ್ಲ ನೆಕ್ಸ್ಟ್ ರೆಕಮೆಂಡೆಡ್ ವಿಡಿಯೋಸ್ ಬರುತ್ತೆ. ಇಷ್ಟು ದಿನ ಹೇಗಿತ್ತು ಅಂದ್ರೆ, ಜಸ್ಟ್ ಫುಲ್ ಸ್ಕ್ರೀನ್ ಅಲ್ಲಿ ನೋಡ್ಬೇಕಾದ್ರೆ ಹಿಂಗೆ ಮೇಲ್ಗಡೆ ಸ್ವೈಪ್ ಮಾಡಿದ್ರೆ ಸಜೆಸ್ಟೆಡ್ ವಿಡಿಯೋಸ್ ಕೆಳಗಡೆ ಕಾಣಿಸ್ತಿತ್ತು. ಸೊ ಈಗ ಅದನ್ನ ಹೋಗ್ಬಿಟ್ಟು ಡೈರೆಕ್ಟ್ ಆಗಿ ನಿಮಗೆ ನೆಕ್ಸ್ಟ್ ಸಜೆಸ್ಟೆಡ್ ವಿಡಿಯೋ ಏನಿದೆ ಅದು ಪ್ಲೇ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಮೇಲ್ಗಡೆಯಿಂದ ಕೆಳಗೆ ಸ್ವೈಪ್ ಮಾಡಿದ್ರೆ ಮತ್ತೆ ಪ್ರೀವಿಯಸ್ ವಿಡಿಯೋಗೆ ಜಂಪ್ ಆಗ್ಬಹುದು, ಬೇಸಿಕಲಿ ಫಾರ್ವರ್ಡ್ ಬ್ಯಾಕ್ವರ್ಡ್ ಇದ್ದಂಗೆ. ಸೊ ಇನ್ಸ್ಟಾಗ್ರಾಮ್ ಇದ್ರಲ್ಲೆಲ್ಲ ನಾವು ಏನ್ ನೋಡ್ತಾ ಇದೀವಲ್ಲ, ಯೂಟ್ಯೂಬ್ ಶಾರ್ಟ್ಸ್ ಈ ತರ ಸ್ಕ್ರೋಲ್ ಮಾಡ್ತಾ ಹೋಗ್ತೀವಲ್ವಾ, ಸೊ ಅದೇ ತರ ನೀವು ಈಗ ವಿಡಿಯೋಸ್ ಫುಲ್ ಸ್ಕ್ರೀನ್ ಅಲ್ಲಿ ನೋಡ್ಬೇಕಾದ್ರೆ ಸ್ಕ್ರೋಲ್ ಮಾಡ್ತಾ ಹೋಗಬಹುದು. ಸೊ ಇದೊಂದು ಯೂಟ್ಯೂಬ್ ಕಡೆಯಿಂದ ಹೊಸ ಫೀಚರ್. ಸೊ ಮೂರನೇ ಟೆಕ್ ನ್ಯೂಸ್ ಬಂದ್ಬಿಟ್ಟು ಸ್ಯಾಮ್ಸಂಗ್ ಗ್ಯಾಲಕ್ಸಿ S25. ಎಸ್, ಮೋಸ್ಟ್ ಅವೈಟಿಂಗ್ ಫೋನ್ ಇದು ಎವ್ರಿ ಇಯರ್. ಸೊ S25 ಸೀರೀಸ್ ಇಂದು ಕೆಲವು ಇನ್ಫಾರ್ಮೇಶನ್ ಆಲ್ರೆಡಿ ಲೀಕ್ ಆಗಿದೆ, ಯಾವ ತರ ಕಾಣಿಸ್ತಾ ಇದೆ, ಏನೆಲ್ಲ ಕ್ಯಾಮ್ರಾಸ್ ಬರಬಹುದು, ಪ್ರೊಸೆಸರ್ ಯಾವ್ದು ಯೂಸ್ ಮಾಡಿದರೆ. ಸೊ ಈ ಸಲ ಅಂತೂ ನಿಮಗೆ S25 ಅಲ್ಲಿ ಕ್ವಾಲ್ಕಾಮ್ ಸ್ನ್ಯಾಪ್ ಡ್ರ್ಯಾಗನ್ ಕಡೆಯಿಂದನೇ ಪ್ರೊಸೆಸರ್ಸ್ ನೋಡ್ಲಿಕ್ಕೆ ಸಿಗುತ್ತೆ. ಆಬ್ವಿಯಸ್ಲಿ 8 ಎಲಿಟ್ ಚಿಪ್ ಸೆಟ್ ಹಾಕ್ತಾರೆ, ಯಾಕಂದ್ರೆ ಎಕ್ಸಿನೋಸ್ ಚಿಪ್ ಸೆಟ್ ನಾವು ಯೂಸ್ ಮಾಡೋದಿಲ್ಲ ಅಂತ ಹೇಳ್ಬಿಟ್ಟಿದ್ದಾರೆ, ಆವಾಗಲೇ ಅನೌನ್ಸ್ ಮಾಡಿದ್ದಾರೆ. ಯಾಕಂದ್ರೆ ಅವ್ರಲ್ಲಿ ತುಂಬಷ್ಟು ಪ್ರಾಬ್ಲಮ್ ಕಂಡು ಬಂದಿದೆ ಚಿಪ್ ಸೆಟ್ ಮ್ಯಾನುಫ್ಯಾಕ್ಚರಿಂಗ್ ಅಲ್ಲಿ. ಸೊ ಹಾಗಾಗಿ ಅದನ್ನ ಬಿಟ್ಟು ಈಗ ಸ್ನ್ಯಾಪ್ ಡ್ರ್ಯಾಗನ್ ಕಡೆನೆ ಕಂಪ್ಲೀಟ್ ಆಗಿ ಶಿಫ್ಟ್ ಆಗಿದ್ದಾರೆ. ಓಕೆ, ಎನಿವೇ, ಸೊ S25 ಲಾಂಚ್ ಡೇಟ್ ಲೀಕ್ ಆಗಿದೆ. ಏನಪ್ಪಾ ಅಂದ್ರೆ ಪ್ರಾಬಬ್ಲಿ January 5th, 2025 ಬಿಡುಗಡೆ ಆಗಬಹುದು. ಯೂಶಲಿ January 17th ಅಂದ್ರೆ ಸೆಕೆಂಡ್ ಆರ್ ಥರ್ಡ್ ವೀಕ್ ಅಲ್ಲಿ ಅನೌನ್ಸ್ ಮಾಡ್ತಾರೆ 25, 25 Plus, 25 Ultra. ಸೊ ಇದನ್ನೆಲ್ಲ ನಿಮಗೆ January 5th ನೋಡ್ಲಿಕ್ಕೆ ಸಿಗುತ್ತೆ. ಸೊ ಅವತ್ತಿಂದನೇ ಸೇಲ್ ಕೂಡ ಸ್ಟಾರ್ಟ್ ಆಗಬಹುದು ಅಂತ ಒಂದು ಮಾಹಿತಿ ಲೀಕ್ ಆಗಿದೆ. ಸೊ ನೆಕ್ಸ್ಟ್ ಟೆಕ್ ನ್ಯೂಸ್ ಬಂದ್ಬಿಟ್ಟು BSNL ಅವ್ರ ಕಡೆಯಿಂದ. ಸೊ ಫೈನಲಿ BSNL ನ್ಯೂಸ್ ಗೆ ಬಂದ್ಬಿಟ್ವಿ. ಸೊ ಏನಿರ್ಬೋದು ನ್ಯೂಸ್ ಅಂದ್ರೆ, ಸೊ BSNL ಹಾಗೆ ವಿಯಾಸೆಟ್ ಅಂತ, ಸೊ ಇವರೆರಡು ಕಂಪನಿ, ವಿಯಾಸ್ಯಾಟ್ ಅನ್ಬಹುದು ಅಥವಾ ವಯಾಸ್ಯಾಟ್ ಅನ್ಬಹುದು. ಸೊ ಇಟ್ಸ್ ಬೇಸಿಕಲಿ ಕಮ್ಯುನಿಕೇಶನ್ ಕಂಪನಿ ಫ್ರಮ್ ಕ್ಯಾಲಿಫೋರ್ನಿಯಾ, ಅಂದ್ರೆ ಕ್ಯಾಲಿಫೋರ್ನಿಯಾ ಬೇಸ್ಡ್ ಅಂದ್ರೆ ಅಮೆರಿಕನ್ ಬೇಸ್ಡ್ ಕಂಪನಿ ಅದು. ಸೊ ಅವರು ಹಾಗೆ ಇವರು ಇಬ್ರು ಕೊಲಾಬರೇಟ್ ಮಾಡ್ಕೊಂಡು ಒಂದು ಟೆಕ್ನಾಲಜಿ ಲೈಕ್ ಎಲ್ಲ ಯೂಸರ್ಸ್ ಗೆ ಹೆಲ್ಪ್ ಆಗಲಿ ಅಂತ ಒಂದು ಟೆಕ್ನಾಲಜಿ ಬಿಟ್ಟಿದ್ದಾರೆ. ಏನಂದ್ರೆ ಡೈರೆಕ್ಟ್ ಟು ಡಿವೈಸ್ ಅಂತ, ಸ್ಯಾಟಲೈಟ್ ಮುಖಾಂತರ ಕನೆಕ್ಟಿವಿಟಿ ನಿಮಗೆ ಯಾವಾಗ್ಲೂ ಇರುತ್ತೆ, ಅಂದ್ರೆ ಸಿಗ್ನಲ್ ಲಾಸ್ ಆಗೋದಿಲ್ಲ. ಸೊ ಎಷ್ಟೇ ರಿಮೋಟ್ ಲೊಕೇಶನ್ ಹೋಗಿರ್ಬೋದು, ಎಲ್ಲ ಟ್ರೆಕ್ಕಿಂಗ್ ಹೋಗಿರ್ತೀರ, ಅಲ್ಲಿ ನೆಟ್ವರ್ಕೇ ಇಲ್ಲ, ಸಿಗ್ನಲ್ ಇಲ್ಲ ಅಂತ ಈಗ ಚಿಂತೆ ಮಾಡೋದ ಅವಶ್ಯಕತೆ ಇಲ್ಲ. ಸೊ BSNL ಅವರು ಲಾಂಚ್ ಮಾಡಿಬಿಟ್ಟಿದ್ದಾರೆ ಆಲ್ರೆಡಿ
ಸರ್ವಿಸಸ್ಗೆ ಇದನ್ನೇ ಟೆಕ್ನಾಲಜಿ ಯೂಸ್ ಮಾಡ್ತಿದ್ರು. ಸ್ಯಾಟಲೈಟ್ ಇಂದ ಆಲ್ವೇಸ್ ನಿಮಗೆ ಸಿಗ್ನಲ್ ಆನ್ ಇರುತ್ತೆ. ಇವಾಗ ಏನ್ ಮಾಡಿದರೆ BSNL ಅವರು ಇವ್ರ ಜೊತೆ ಕೊಲಾಬರೇಟ್ ಮಾಡ್ಕೊಂಡು, ಇಲ್ಲ ನಮ್ ಯೂಸರ್ ಸಿಗ್ಬೇಕು, ತುಂಬಷ್ಟು ರಿಮೋಟ್ ಲೊಕೇಶನ್ ಇದೆ, ಟವರ್ ಹಾಕ್ಲಿಕ್ಕೆ ಬರೋದಿಲ್ಲ ಅಲ್ಲಿ, ಸೊ ಅಲ್ಲೆಲ್ಲ ಯಾವ ತರ ಮೊಬೈಲ್ ಸಿಗ್ನಲ್ ನ ಯೂಸ್ ಮಾಡ್ಕೋಬೇಕು ಇವರು ಅಂತ ಹೇಳಿ, ಸೊ ನಿಮ್ ಜೊತೆ ನಾವು ಕೊಲಾಬರೇಟ್ ಮಾಡ್ಕೊಂಡು ಇದನ್ನ ಟೆಕ್ನಾಲಜಿ ಡೆವಲಪ್ ಮಾಡ್ಕೊಂಡು ಸ್ಯಾಟಲೈಟ್ ಮುಖಾಂತರ ನಾವು ಇದನ್ನ ಕೊಡೋಣ ಈ ತರ ಸಿಗ್ನಲ್ ಅಂತ ಒಂದು ಪ್ರಯತ್ನ ನಡೆಸಿದ್ದಾರೆ. ಸೊ ಐ ಥಿಂಕ್ ನೆಕ್ಸ್ಟ್ ಫ್ಯೂ ಡೇಸ್ ಫ್ಯೂ ಮಂತ್ಸ್ ಅಲ್ಲಿ ಎಲ್ಲ ಡಿವೈಸಸ್ಗೂ ಕವರ್ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ ನಾನು. ಸೊ ಡೈರೆಕ್ಟ್ ಟು ಡಿವೈಸ್ ಫ್ರಮ್ ಸ್ಯಾಟಲೈಟ್, ಸೊ ಇದೊಂದು ಪ್ರಯತ್ನ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅಂತೀನಿ BSNL ಕಡೆಯಿಂದ. ಸೊ ನೆಕ್ಸ್ಟ್ ನ್ಯೂಸ್ ಬಂದ್ಬಿಟ್ಟು ಅಗೇನ್ ಫ್ರಮ್ BSNL, ಏನಿರಬಹುದು NGSS IFTV ನ ಲಾಂಚ್ ಮಾಡಿದ್ದಾರೆ ಸದ್ಯಕ್ಕೆ ಎಲ್ಲಿ ಅಂತ ಹೇಳ್ತೀನಿ ನಾನು, ಫಸ್ಟ್ ವಿಡಿಯೋ ಫುಲ್ ಕೇಳ್ರಿ. ಸೊ BSNL ಅವರು ಮುಂಚೆ ಈಗ ಆಲ್ರೆಡಿ FTTH ಸರ್ವಿಸ್ ಇದೆ ಅವರದು, ಅಂದ್ರೆ ಫೈಬರ್ ಟು ಹೋಮ್ ಅಂತ, ಫೈಬರ್ ಬೇಸ್ಡ್ ಕೇಬಲ್ ಬೇಸ್ಡ್ ಇಂಟರ್ನೆಟ್ ನೀವು ಆಲ್ರೆಡಿ ಯೂಸ್ ಮಾಡ್ತಾ ಇದ್ರೆ, ಸೊ ನಿಮಗೆ ತುಂಬಾ ಸಿಹಿ ಸುದ್ದಿ ಇದು ಅಂತೀನಿ ನಾನು. ಯಾಕಂದ್ರೆ ಈಗ ಆಲ್ರೆಡಿ ಎಕ್ಸಿಸ್ಟಿಂಗ್ ಯೂಸರ್ಸ್ಗೆ ಕಂಪ್ಲೀಟ್ ಆಗಿ ಎಕ್ಸ್ಕ್ಲೂಸಿವ್ ಆಗಿ ಫ್ರೀ ಆಗಿ ಕೊಡ್ತಾ ಇದಾರೆ. ಸೊ ಇಮಿಡಿಯೇಟ್ ಆಗಿ ಐ ಥಿಂಕ್ 1-2-3 ಮಂತ್ಸ್ ಅಲ್ಲಿ ಬರಬಹುದು ನಿಮಗೆ ಇಂಟ್ರಾ ಫೈಬರ್ ಲೈವ್ ಟಿವಿ ಸರ್ವಿಸಸ್. ಅಂದ್ರೆ ಅರೌಂಡ್ 500+ ಚಾನಲ್ಸ್, ಲೈವ್ ಟಿವಿ ಚಾನಲ್ಸ್ ನೀವು ಈಗ ನೋಡಬಹುದು ನಿಮ್ಮ ಟಿವಿಯಲ್ಲಿ. ಸೊ ಆಂಡ್ರಾಯ್ಡ್ ಟಿವಿ ಇದ್ರೆ ಈಸಿ ಆಗಿದೆ, ಆಪ್ ನ ಇನ್ಸ್ಟಾಲ್ ಮಾಡ್ಕೋಬಹುದು, ನಾ ಸ್ಕ್ರೀನ್ ಅಲ್ಲಿ ತೋರಿಸ್ತೀನಿ. ಸೊ ಬೇಸಿಕಲಿ BSNL ಅವರು ಲಾಂಚ್ ಮಾಡಿದ್ದಾರೆ ತಮಿಳ್ನಾಡು ಅಂಡ್ ಮಧ್ಯಪ್ರದೇಶ್, ಸೊ ಇವೆರಡು ಸ್ಟೇಟ್ ಅಲ್ಲಿ ಈಗ ಸದ್ಯಕ್ಕೆ ಲೈವ್ ಇದೆ. ಸೊ ನೀವು ತಮಿಳ್ನಾಡು ಅಥವಾ ಮಧ್ಯಪ್ರದೇಶ್ ಅಲ್ಲಿ ಯಾರಾದ್ರೂ ಇದ್ರೆ ನಿಮ್ ರಿಲೇಟಿವ್ಸ್ ನೀವು ಹೇಳಬಹುದು ಟ್ರೈ ಮಾಡಿ ನೋಡ್ರಿ ಅಂತ. BSNL ಇಂದು ಫೈಬರ್ ಟು ಹೋಮ್ ಸರ್ವಿಸ್ ನ ಆಲ್ರೆಡಿ ಯೂಸ್ ಮಾಡ್ತಾ ಇರಬೇಕು, ಸೊ ಅವರಿಗೆ ಆಟೋಮೆಟಿಕ್ ಆಗಿ ಆಪ್ ನ ಇನ್ಸ್ಟಾಲ್ ಮಾಡಿದ ತಕ್ಷಣ ನಿಮಗೆ ಅಲ್ಲಿ ಎಲ್ಲ ಲೈವ್ ಟಿವಿ ಚಾನಲ್ಸ್ ಬರುತ್ತೆ. ಸೊ ಇಲ್ಲಿ ಎಕ್ಸ್ಟ್ರಾ ಕಾಸ್ಟ್ ಅನ್ನೋದು ಏನಿಲ್ಲ, ಆಮೇಲೆ ಡೇಟಾ ಲಿಮಿಟ್ ಅನ್ನೋದು ಏನಿಲ್ಲ. ಸೊ ನಿಮ್ದು ಪ್ಲಾನ್ ಏನಿರುತ್ತೆ ಹಾಗೆ ನಡೆಯುತ್ತೆ, ಅಲ್ಲಿ ಎಕ್ಸ್ಟ್ರಾ ಡೇಟಾ ಇಲ್ಲಿ ಟಿವಿ ಚಾನಲ್ ನಿಮಗೆ ತೋರಿಸಲಿಕ್ಕೆ ಬಳಸೋದಿಲ್ಲ ಅದು. ಸೊ ಹಾಗಾಗಿ ಇದು ತುಂಬಾ ಯೂಸ್ಫುಲ್ ಅನ್ಕೋತೀನಿ ನಾನು. ಸೊ ಮುಂದಿನ ದಿನಗಳಲ್ಲಿ ತುಂಬಾ ಕಾಂಪಿಟೇಟಿವ್ ಆಗಿ ಸ್ಪೆಷಲಿ ಜಿಯೋ ಫೈಬರ್, ಏರ್ಟೆಲ್ ಫೈಬರ್ಗೆ ಒಂದು ಒಳ್ಳೆ ಕಾಂಪಿಟೇಷನ್ ಬಂದಿದೆ BSNL ಕಡೆಯಿಂದ ಅಂತೀನಿ. ಸೊ ಎಸ್, ಫುಲ್ ಕ್ಲಾರಿಟಿ ಅದು ಕೊಡ್ತಾರೆ, ಕ್ಲಿಯರ್ ವಿಷನ್ ಅಂತಾನು ಮೆನ್ಷನ್ ಮಾಡಿದ್ದಾರೆ. ಸೊ ಅಲ್ಲಿ ಎಲ್ಲಿ ಬಫರಿಂಗ್, ಡೇಟಾ ಬಫರಿಂಗ್ ಈ ತರ ಏನು ಆಗೋದಿಲ್ಲ, ಸೊ ಕಂಪ್ಲೀಟ್ ಆಗಿ ಫಾಸ್ಟ್ ಡೇಟಾನ ಇವರು ಯುಟಿಲೈಸ್ ಮಾಡ್ಕೊಂಡು ಕೊಡ್ತಾ ಇದಾರೆ. ಸೊ ಐ ಥಿಂಕ್ ಇದೊಂದು ಥಮ್ಸ್ ಅಪ್ ಅಂತೀನಿ ನಾನು. ಸೊ BSNL ಕಡೆಯಿಂದ ಇವೆರಡು ನ್ಯೂಸ್, ಲೇಟೆಸ್ಟ್ ನ್ಯೂಸ್ ಬಂದಿದೆ, ಸೊ ನಿಮಗೆ ಅಪ್ಡೇಟ್ ಮಾಡಿದ್ದೀನಿ. ನಂದು ಪ್ರೀವಿಯಸ್ ವಿಡಿಯೋ ನೀವು ನೋಡಬಹುದು, ChatGPT ರಿಲೇಟೆಡ್ ತುಂಬಷ್ಟು ಯೂಸ್ಫುಲ್ ವಿಡಿಯೋ ಹಾಕಿದ್ದೀನಿ. ಸೊ ಕಂಪ್ಲೀಟ್ ಆಗಿ ನೋಡೋದನ್ನು ಮರಿಬೇಡ್ರಿ. ಹಾಗೆ ವಿಡಿಯೋ ಇನ್ಫಾರ್ಮೇಟಿವ್ ಅನಿಸಿದ್ರೆ ಹಿಟ್ ದಟ್ ಲೈಕ್ ಬಟನ್. ಹೇಗೆ ಅನಿಸ್ತು BSNL ಅವ್ರ ಆಫರ್ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸ್ರಿ. ಹಾಗಾದ್ರೆ ನೀವು ನಮ್ಮ ಚಾನಲ್ಗೆ ಹೊಸದಾಗಿದ್ರೆ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡೋದು ಮರಿಬೇಡ್ರಿ. ಹಾಗೆ ಲೈಕ್ ಅಂಡ್ ಶೇರ್ ಮಾಡಿರಿ ನಿಮ್ಮ ಫ್ರೆಂಡ್ಸ್ ಜೊತೆಗೆ. ಸೊ ಸಿಗ್ತೀನಿ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ. ಅಲ್ಲಿವರೆಗೆ ಟೇಕ್ ಕೇರ್ ಎವ್ರಿವನ್, ಬೈ ಬೈ.